ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಮಾವಿನ ಕುರುವೆ ಕೋಟೆ ಗುಡ್ಡ ಸಮೀಪ ಬೋಟ್ ಮುಳುಗಡೆ, 80 ಲಕ್ಷ ನಷ್ಟ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಾವಿನ ಕುರುವೆ ಬಂದರಿನ ಕೋಟೆ ಗುಡ್ಡೆ ಸಮೀಪ ಮಲ್ಪೆಯ ತೋಟ್ಟಂ ನಿವಾಸಿ ದೀಕ್ಷಿತ್ ಎನ್ನುವವರಿಗೆ ಸೇರಿದ್ದ ಸಿಹಾನ್ ಫಿಷರಿಶ್ ಬೋಟ್ ಮುಳುಗಡೆಯಾಗಿದ್ದು ಬೋಟಿನಲ್ಲಿದ್ದ 7 ಮಂದಿ ಮೀನುಗಾರರನ್ನು ರಕ್ಷಿಸಿರುವುದು ಬೆಳಕಿಗೆ ಬಂದಿದೆ. ಏಪ್ರಿಲ್ 3 ರಂದು ರಾತ್ರಿ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ ಬೋಟು 4 ರಂದು ಬೆಳಗಿನ ಜಾವ ಭಟ್ಕಳ ತಾಲೂಕಿನ ಕೋಟೆಗುಡ್ಡೆ ಬಳಿಯಲ್ಲಿ ಮೀನುಗಾರಿಕೆಯನ್ನು ಮಾಡುತ್ತಿರುವಾಗ ಬೋಟಿನ ಅಡಿ ಭಾಗಕ್ಕೆ ಯಾವುದೋ ಒಂದು ಬಲವಾದ ವಸ್ತು ಡಿಕ್ಕಿ ಹೊಡೆದಿದ್ದರಿಂದ ಬೋಟಿನ ತಳಭಾಗದಲ್ಲಿ ಬಿರುಕು ಮೂಡಿ ನೀರು ಬರಲು ಪ್ರಾರಂಭವಾಯಿತು. ತಕ್ಷಣ ಬೋಟಿನ ಚಾಲಕ ಅಳವೇಕೋಡಿಯ ರವಿ ನಾಗಪ್ಪಮೊಗೇರಿವರು ಬೇರೆ ಬೋಟುಗಳನ್ನು ಕರೆದು ತಮ್ಮ ಬೋಟನ್ನು ಕಟ್ಟಿ ಎಳೆದುಕೊಂಡು ಬರಲು ಪ್ರಯತ್ನಿಸಿದರಾದರೂ ಬಿರುಕುಗೊಂಡ ಬೋಟಿನಿಂದ ನೀರು ಒಳಗಡೆ ನಿರಂತರವಾಗಿ ಬರಲು ಪ್ರಾರಂಭವಾಯಿತು. ಕಾರಣ ಬೋಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು ತಿಳಿದು ಬಂದಿದೆ. ಈ ಬೋಟಿನಲ್ಲಿದ್ದ ಮೋಹನ್, ಮಂಜುನಾಥ್, ದೇವೇಂದ್ರ, ರಮೇಶ್, ವೆಂಕಟೇಶ್, ಕಲ್ಲೇಶಿ ಇವರುಗಳನ್ನು ರಕ್ಷಣೆ ಮಾಡಿರುವುದು ತಿಳಿದು ಬಂದಿದೆ. ಬೋಟ್ ಮುಳುಗಡೆಯಿಂದ ತಮಗೆ 80 ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ಬೋಟ್ ಮಾಲೀಕರಾದ ದೀಕ್ಷಿತ್ ಹೇಳಿದ್ದಾರೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.